ಚುಂಬಕದ ಕೆಳಗೆ ಬುಗುರಿಯಂತೆ ತಿರುಗುವ ಈ ಕಬ್ಬಿಣದ ಕೋಲನ್ನು ಪ್ರಯೋಗ ಬಹುಮೋಜಿನದು. ಇದಕ್ಕಾಗಿ ಒಂದು ಗಾಜಿನ ತಟ್ಟೆ ಹಾಗೂ 12 ಸೆಂಟಿಮೀಟರ್ ಉದ್ದದ ಸ್ಟೀಲದ ಕೋಲು, ನಿಯೋಡಿಯಂ ಚುಂಬಕದ ಒಂದು ರಿಂಗು ಹಾಗೂ ಸಿಲಿಂಡರ್ಗಳು ಬೇಕಾಗುವು. ಎರಡು ಮೇಜುಗಳ ನಡುವೆ ಗಾಜಿನ ತಟ್ಟೆಯನ್ನು ಇಡಿ. ಇದು ಒಂದು ರಿಂಗ್ ಚುಂಬಕ. ಇನ್ನೊಂದು ಚುಂಬಕಕ್ಕೆ ಸ್ಟೀಲದ ಕೋಲನ್ನು ಅಂಟಿಸಿ ರಿಂಗವನ್ನು ಗಾಜಿನ ಮೇಲೆ ಹಾಗೂ ಅದಕ್ಕೆ ಸರಿಯಾಗಿ ಕೆಳಗೆ ಇನ್ನೊಂದು ಚುಂಬಕವನ್ನು ಇಡಿ. ಅವು ಒಂದಕ್ಕೊಂದು ಆಕರ್ಷಿಸಿಕೊಳ್ಳುವು. ಕೆಳಗಿನ ಕೋಲನ್ನು ಸ್ವಲ್ಪ ಅಲುಗಾಡಿಸಿದಾಗ ಅದು ಬುಗುರೆಯಂತೆ ಸುತ್ತು ಹಾಕುವುದು. ಇದು ಸಾಕಷ್ಟು ವೇಳೆ ತಿರುಗುವುದು. ಇದಕ್ಕೆ ಆಯ್ಲರ್ ಡಿಸ್ಕ್ ಎಂದು ಕೂಡ ಕರೆಯುತ್ತಾರೆ. ಈತ ಒಬ್ಬ ಗಣಿತಜ್ಞ. ಇಲ್ಲಿ ಸ್ವಲ್ಪ ಬಲದಿಂದ ಸಾಕಷ್ಟು ಶಕ್ತಿ ಉಂಟಾಗುವುದು ಹಾಗೂ ಇದರಿಂದಾಗಿ ಕೋಲು ತಿರುಗುವುದು. ಘರ್ಷಣೆಯಿಂದಾಗಿ ಅದು ಸ್ವಲ್ಪ ವೇಳೆ ನಂತರ ನಿಂತು ಬಿಡುವುದು. ಇದು ಒಂದು ಬಹು ಮೋಜಿನ ಪ್ರಯೋಗ. ಸಾಕಷ್ಟು ವೇಳೆ ತಿರುಗುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಘರ್ಷಣೆಯಿಂದಾಗಿ ಇದು ಈಗ ಕೋಲು ನಿಂತು ಬಿಟ್ಟಿದೆ. ಮತ್ತೊಮ್ಮೆ ಇದನ್ನು ನೀವು ಅಲುಗಾಡಿಸಿದರೆ ಅದು ಮತ್ತೆ ತಿರುಗುತ್ತಾ ಹೋಗುವುದು. ಘರ್ಷಣೆಯಿಂದಾಗಿ ಇದು ನಿಂತು ಬಿಟ್ಟಿದೆ. ಮಕ್ಕಳಿಗಿದು ಬಹು ಮೋಜಿನ ಆಟ.